ಬೆಂಗಳೂರು ಪೇದೆ ಕೊರೋನಾ ವಿಷಯದಲ್ಲಿ ಈಗ ಗೊಂದಲ ಉಂಟಾಗ್ತಾ ಇದೆ. ಪೇದೆಗೆ ಕೊರೋನಾ ಇದೆಯೋ ಇಲ್ವೋ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಪೇದೆ ಕೊರೋನಾ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಬೆಂಗಳೂರು ಪೇದೆ ಕೊರೋನಾ ವಿಷಯದಲ್ಲಿ ಗೊಂದಲ. ಪೇದೆಗೆ ಕೊರೋನಾ ಇದೆಯೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇದೇ ಗೊಂದಲವಾಗಿ ಕಾಡ್ತಾ ಇರುವಂತದ್ದು. ಪೇದೆ ಕೊರೋನಾ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೊರೋನಾ ಕೇಸ್ ಬಗ್ಗೆ ಸುವರ್ಣ ನ್ಯೂಸ್ ಪಕ್ಕಾ ವರದಿಯನ್ನ ನೀಡಿದೆ. ಸುವರ್ಣ ನ್ಯೂಸ್ ಹೆಕ್ಕಿ ತೆಗೆದಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಕೊರೋನಾ ಕೇಸ್ ಬಗ್ಗೆ ಸುವರ್ಣ ನ್ಯೂಸ್ ಪಕ್ಕಾ ವರದಿ. ಸುವರ್ಣ ನ್ಯೂಸ್ ಹೆಕ್ಕಿ ತೆಗೆದಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಸುವರ್ಣ ನ್ಯೂಸ್ ನಲ್ಲಿ ಪೇದೆಯ ಅಸಲಿ ವರದಿ ಬಯಲು. ಪೇದೆಯ ಅಸಲಿ ವರದಿ ಏನಿದೆ ಅದನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿರುವಂತದ್ದು. ಪೇದೆಗೆ ಸೋಂಕು ಇರುವ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಪೇದೆಗೆ ಸೋಂಕು ಇರುವ ಕುರಿತು ಯಾವುದೇ ಗೊಂದಲ ಇಲ್ಲ. ಬೇಗೂರು ಪೇದೆಗೆ ಪಾಸಿಟಿವ್ ಇರೋದು ವರದಿಯಲ್ಲಿ ದೃಢವಾಗಿತ್ತು. ಪೇದೆಗೆ ಸೋಂಕು ಇರುವ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಬೇಗೂರು ಪೇದೆಗೆ ಪಾಸಿಟಿವ್ ಇರೋದು ವರದಿಯಲ್ಲಿ ದೃಢ. ಸುವರ್ಣ ನ್ಯೂಸ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟ ಹೇಳಿಕೆಯನ್ನ ಕೊಟ್ಟಿದೆ. ಪೇದೆ ಪಾಸಿಟಿವ್ ವರದಿಯಲ್ಲೂ ಯಾವುದೇ ಗೊಂದಲ ಆಗಿಲ್ಲ. ಪೊಲೀಸ್ ಪೇದೆ ಕೋವಿಡ್ ಟೆಸ್ಟ್ ಕ್ರಮ ಸಂಖ್ಯೆ 10,396. ಪೇದೆ ಕೋವಿಡ್ ಟೆಸ್ಟ್ ಕ್ರಮ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಯ ಆಗಿಲ್ಲ. ಪೇದೆಗೆ ಕೊರೋನಾ ಇದೆಯೋ ಇಲ್ವೋ ಅನ್ನುವಂತಹ ಗೊಂದಲ. ಈ ಕುರಿತಾಗಿ ಸುವರ್ಣ ನ್ಯೂಸ್ ಪಕ್ಕಾ ವರದಿಯನ್ನ ನೀಡಿದೆ. ಸುವರ್ಣ ನ್ಯೂಸ್ ಹೆಕ್ಕಿ ತೆಗೆದಿದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಪೇದೆಗೆ ಸೋಂಕು ಇರುವ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಬೇಗೂರು ಪೇದೆಗೆ ಪಾಸಿಟಿವ್ ಇರೋದು ವರದಿಯಲ್ಲಿ ದೃಢ. ಸುವರ್ಣ ನ್ಯೂಸ್ಗೆ ಆರೋಗ್ಯ ಇಲಾಖೆ ಸ್ಪಷ್ಟ ಹೇಳಿಕೆಯನ್ನ ನೀಡಿತ್ತು. ಪೇದೆ ಪಾಸಿಟಿವ್ ವರದಿಯಲ್ಲೂ ಯಾವುದೇ ಗೊಂದಲ ಆಗಿಲ್ಲ. ಪೇದೆಯ ಕೋವಿಡ್ ಟೆಸ್ಟ್ ಕ್ರಮ ಸಂಖ್ಯೆಯು ವ್ಯತ್ಯಯ ಆಗಿಲ್ಲ. ಬೆಂಗಳೂರು ಪೇದೆ ಕೊರೋನಾ ವಿಷಯದಲ್ಲಿ ಈಗ ಗೊಂದಲ. ಪೇದೆಗೆ ಕೊರೋನಾ ಇದೆಯೋ ಇಲ್ವೋ ಅನ್ನೋದೇ ಈಗ ದೊಡ್ಡ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಿಗ್ ಟ್ವಿಸ್ಟ್ ಇದು. ಕೊರೋನಾ ಕೇಸ್ ಕುರಿತಾಗಿ ಸುವರ್ಣ ನ್ಯೂಸ್ ಪಕ್ಕಾ ವರದಿಯನ್ನ ನೀಡಿದೆ. ಸುವರ್ಣ ನ್ಯೂಸ್ ಹೆಕ್ಕಿ ತೆಗೆದಿರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಸುವರ್ಣ ನ್ಯೂಸ್ನಲ್ಲಿ ಪೇದೆಯ ಅಸಲಿ ವರದಿ ಬಯಲು. ಪೇದೆಗೆ ಸೋಂಕಿರುವ ಕುರಿತಾಗಿ ಯಾವುದೇ ಗೊಂದಲ ಇಲ್ಲ. ಬೇಗೂರು ಪೇದೆಗೆ ಪಾಸಿಟಿವ್ ಇರೋದು ವರದಿಯಲ್ಲಿ ದೃಢವಾಗಿದೆ. ಸುವರ್ಣ ನ್ಯೂಸ್ಗೆ ಆರೋಗ್ಯ ಇಲಾಖೆಯೇ ನೀಡಿದಂತಹ ಸ್ಪಷ್ಟ ಹೇಳಿಕೆ.